ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೊಟೊ ಚಟ್ನಿನ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ತೀನಿ ಜಾಸ್ತಿ ಟೈಮ್ ಇಲ್ಲ ಅಂತ ಅಂದಾಗ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ 3 ಟೊಮೊಟೊ, 1 ಈರುಳ್ಳಿ, 4-5 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ. ನನಗೆ ಟೈಮ್ ಇಲ್ಲ ಅಂತ ಅಂದಾಗ ನಾನು ಫಸ್ಟಿಂದೆಲ್ಲ ಒಗ್ಗರಣೆಗೆ ಹಾಕಿ ತಣ್ಣಗಾದ್ಮೇಲೆ ರುಬ್ಬೋದು, ಆ ರೀತಿ ಮಾಡಲ್ಲ. ಈ ರೀತಿ ಹಸಿಯಾಗದೆ ರುಬ್ಕೊಂಡು ನಂತರ ಇದನ್ನು ನಾನು ಒಗ್ಗರಣೆಗೆ ಹಾಕೊಳ್ತೀನಿ. ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಸ್ವಲ್ಪನ ತೆಗೊಂಡೆ. ನೆಕ್ಸ್ಟು ಇದನ್ನು ನಾನು ರುಬ್ಬಿದ ಮೇಲೆ ಇದಕ್ಕೆ ಒಗ್ಗರಣೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿಗೋಸ್ಕರ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಸೊ ಜೀರಿಗೆ ಎಲ್ಲನೂ ಕೂಡ ಸುಡಿದ ಮೇಲೆ ಅದಕ್ಕೆ ನಾನು ಕರಿಬೇವು, ಕಡಲೆಬೇಳೆ, ಹಾಗೆಯೇ ನಾನು 1 ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ರುಬ್ಬಿರುವಂತಹ ಹಸಿ ಮಸಾಲೆನ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತೀನಿ. ಇಷ್ಟು ಮಾಡಿದರೆ ಬೇಗನೆ ಟೊಮೊಟೊ ಚಟ್ನಿ ರೆಡಿಯಾಗೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.